ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಜೀವನ್ ರೇಖಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಷಯ ಆರ್ಥರೈಟಿಸ್. ಆರ್ಥರೈಟಿಸ್ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ, ಆರ್ಥರೈಟಿಸ್ ಬರೋದಿಕ್ಕೆ ಕಾರಣಗಳು ಏನಿರ್ಬೋದು, ಆರ್ಥರೈಟಿಸ್ ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ. ಈ ಹಿಂದೆ ನಾವು ಈ ಸಮಸ್ಯೆನ ನೋಡೋದಾದ್ರೆ ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ತಾ ಇತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅರ್ಲಿ ಏಜ್ ನಲ್ಲೇ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು ಏನಿರಬಹುದು, ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಈ ಒಂದು ಆರ್ಥರೈಟಿಸ್ ಸಮಸ್ಯೆಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಇದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ವೈದ್ಯರಾಗಿರುವಂತಹ ಡಾಕ್ಟರ್ ಆಶಾರಾಣಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ತಿಳಿಸ್ಕೊಡಿ, ಈ ಆರ್ಥರೈಟಿಸ್ ಅಂತಂದ್ರೆ ಏನು? ಸಿಗ ಯೂಶ್ವಲಿ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ ಆರ್ಥರೈಟಿಸ್ ಪ್ರಾಬ್ಲಮ್ ಅಂತ. ಸಿಗ ಆರ್ಥರೈಟಿಸ್ ಅಂತಂದ್ರೆ ನಾವು ಇನ್ಫ್ಲಮೇಷನ್ ಇಂದ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಜಾಯಿಂಟ್ಸ್ ಅಂತಂದ್ರೆ ಎರಡು ಮೂಳೆಗಳು ಸೇರುವಂತ ಜಾಗನ ನಾವು ಜಾಯಿಂಟ್ಸ್ ಅಂತ ಕರಿತೀವಿ. ಸೊ ಯಾವಾಗ ಈ ಎರಡು ಮೂಳೆಗಳು ಸೇರುವಂತ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಈ ಮೂಳೆಗಳ ಮಧ್ಯದಲ್ಲಿರುವಂತ ಪದರೆ ನಾವು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಈ ಕಾರ್ಟಿಲೇಜ್ ಏನ್ ಮಾಡತ್ತೆ ಅಂತಂದ್ರೆ, ಒಂದು ಮೂಳೆ ಮತ್ತೊಂದು ಮೂಳೆಗೆ ಫ್ರಿಕ್ಷನ್ ಆಗೋದನ್ನ ತಡೆಯೋದಕ್ಕೆ ಈ ಒಂದು ಕಾರ್ಟಿಲೇಜ್ ನಮ್ಮ ಒಂದು ಜಾಯಿಂಟ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದ್ರ ಒಳಗಡೆ ಇರುವಂತ ಜೆಲ್ ಅಂಶ ಅಂತ ನಾವು ಹೇಳಬೇಕು ಅಂತಂದ್ರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಈ ಸೈನೋವಿಯಲ್ ಫ್ಲೂಯಿಡ್ ಅನ್ನೋದು ದ್ರವ ಅಂತ ಏನಂತ ಹೇಳ್ತೀವಿ, ಜೆಲ್ ಅಂತ ಏನಂತ ಕರಿತೀವಿ. ಸೊ ಇದು ಕೂಡ ನಮ್ಮ ಒಂದು ಜಾಯಿಂಟ್ಸ್ ಗೆ ಫ್ರೀ ಮೂವ್ಮೆಂಟ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಆ ಜಾಯಿಂಟ್ಸ್ ಅಲ್ಲಿ ಫ್ರಿಕ್ಷನ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ, ಫ್ರೀ ಮೂವ್ಮೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ ಈ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಯಾವಾಗ ಈ ಸೈನೋವಿಯಲ್ ಫ್ಲೂಯಿಡ್ ಕಮ್ಮಿ ಆಗ್ತಾ ಹೋಗುತ್ತೆ, ಅಥವಾ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಅಥವಾ ಕಾರ್ಟಿಲೇಜ್ ವೇರ್ ಅಂಡ್ ಟೇರ್ ಆಗ್ತಾ ಹೋಗುತ್ತೆ, ಅಥವಾ ಕಾರ್ಟಿಲೇಜ್ ಮೂಳೆಯ ಮೇಲೆ ಪದರೆ ಏನಂತ ಹೇಳ್ತೀವಿ, ಆ ಕಾರ್ಟಿಲೇಜ್ ಸವಿತಾ ಹೋಗುತ್ತೆ. ಸೊ ಆಗೇನಾಗುತ್ತೆ, ಆ ಒಂದು ಕಾರ್ಟಿಲೇಜ್ ಸವಿಯೋದ್ರಿಂದ, ಸೊ ಅಥವಾ ಕಾರ್ಟಿಲೇಜ್ ವೇರ್ ಅಂಡ್ ಟೇರ್ ಆಗೋದ್ರಿಂದ ಮೂಳೆಗಳು ಸವಿಯೋದನ್ನು ಕೂಡ ನಾವು ಕಾಣಬಹುದು. ಸಿ ಸಾಮಾನ್ಯವಾಗಿ ನಾವು ನೋಡುವಂಥ ಆರ್ಥರೈಟಿಸ್ ಅಥವಾ ಕಾಮನ್ ಆಗಿ ಕಾಣುವಂಥ ಆರ್ಥರೈಟಿಸ್ ಆದರೆ ಅದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈಗ ಆಸ್ಟಿಯೋಆರ್ಥರೈಟಿಸ್ ಅಂತಂದ್ರೆ ಮೂಳೆಗಳ ಸವಿತದಿಂದ ಉಂಟಾಗುವ ಸಮಸ್ಯೆ ಅಂತ ಹೇಳ್ತೀವಿ. ಈಗ ಮೂಳೆಗಳ ಸವಿತ ಅಂತಂದ್ರೆ ಯೂಶ್ವಲಿ ಲಾರ್ಜ್ ಜಾಯಿಂಟ್ಸ್ ಅಲ್ಲಿ ಎಫೆಕ್ಟ್ ಆಗುವಂಥದ್ದು. ಲಾರ್ಜ್ ಜಾಯಿಂಟ್ಸ್ ಅಂದ್ರೆ ಯಾವುದು ಅಂದ್ರೆ, ಈಗ ಮಂಡಿ ಇರ್ಬೋದು, ಭುಜ ಇರ್ಬೋದು, ಅಥವಾ ಸೊಂಟದ ಮೂಳೆ ಇರ್ಬೋದು, ಅಥವಾ ಬೆನ್ನು ಮೂಳೆಗಳಲ್ಲಿರ್ಬೋದು, ಅಥವಾ ಕತ್ತು ಮೂಳೆ ಇರ್ಬೋದು, ಹಿಪ್ ಜಾಯಿಂಟ್ ಇರ್ಬೋದು, ಈ ತರ ಲಾರ್ಜ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂತ ಮೂಳೆಗಳ ಸವಿತನ ನಾವು ನೋಡ್ತೀವಿ. ಸೊ ಇದನ್ನ ನಾವು ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಹೆಚ್ಚಾಗಿ ಲಾರ್ಜ್ ಜಾಯಿಂಟ್ಸ್ ಗೆ ಎಫೆಕ್ಟ್ ಆಗುವಂಥದ್ದು, ಅಂಡ್ ಮೂಳೆಗಳ ಸಾಂದ್ರತೆ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಕೆಲವರಿಗೆ ನಾವು ಏನ್ ಹೇಳ್ತೀವಿ ಅಂದ್ರೆ ಏಜ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸಾಮಾನ್ಯವಾಗಿ ವಯಸ್ಕರಲ್ಲಿ ವಯಸ್ಸಾದ ನಂತರ 50-60 ವರ್ಷ ಆದ ನಂತರ ಯೂಶ್ವಲಿ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಕಾರ್ಟಿಲೇಜ್ ಸವಿಯೋದಕ್ಕೆ ನೋಡ್ತೀವಿ, ಅಥವಾ ಸೈನೋವಿಯಲ್ ಫ್ಲೂಯಿಡ್ ಕೂಡ ಕಡಿಮೆ ಆಗೋದನ್ನ ನಾವು ಕಾಣ್ತೀವಿ. ಸೊ ಇದರಿಂದ ಮೂಳೆ ಸವಿತ ಆಗೋದನ್ನ ನಾವು ಏಜ್ ಅಲ್ಲಿ ಆಗಿರೋರನ್ನ ನಾವು ನೋಡ್ತೀವಿ. ಬಟ್ ಚಿಕ್ಕ ವಯಸ್ಕರಲ್ಲೇ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದಕ್ಕೆ ಕಾರಣ ಅನ್ನೋದು ನಾವು ನೋಡಬೇಕು ಅಂತಂದ್ರೆ ಒಂದು ಹಾರ್ಮೋನಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ನಾವು ಗಂಡಸರಲ್ಲಾಗಿರ್ಬೋದು ಅಥವಾ ಮಹಿಳೆಯರಲ್ಲಾಗಿರ್ಬೋದು ಪುರುಷರಲ್ಲಾಗಿರ್ಬೋದು ಹಾರ್ಮೋನ್ಸ್ ಪ್ರಾಬ್ಲಮ್ ಅನ್ನೋದು ನಾವು ಕಾಣಬಹುದು. ಎಸ್ಪೆಷಲಿ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಥೈರಾಯ್ಡ್ ಅಂತ ಪ್ರಾಬ್ಲಮ್ ಇರುವಂಥವ್ರಿಗೆ ಏನಾಗುತ್ತೆ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ, ಅವರಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಲ್ಶಿಯಂ ಮೆಟಬಾಲಿಸಮ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಹಾರ್ಮೋನ್ ಪ್ರಾಬ್ಲಮ್ಸ್ ಇರೋರಿಗೂ ಕೂಡ ಈ ಥರ ಆಗೋದ್ರಿಂದ ಬೇಗ ಅವರಲ್ಲಿ ಅರ್ಲಿ ಏಜಲ್ಲಿ ಮೂಳೆ ಸವಿಯೋದನ್ನು ಕೂಡ ನಾವು ಕಾಣಬಹುದು. 30-35 ಇಯರ್ಸ್ ಇರ್ಬೋದು, 25 ವರ್ಷ ಇರ್ಬೋದು, ಸೊ ವಿತಿನ್ 40 ಇಯರ್ಸ್ ಅಲ್ಲಿ ಅವರಲ್ಲಿ ಮೂಳೆಗಳ ಸವಿತನ ನಾವು ಕಾಣಬಹುದು. ಇನ್ನು ಕೆಲವರಿಗೆ ತೂಕ ಜಾಸ್ತಿ ಇರುವಂತಾರೆ, ಲೋಬೆಸಿಟಿ ಅಂತ ಹೇಳ್ತೀವಿ. ನಮ್ಮ ದೇಹದ ತೂಕ ಜಾಸ್ತಿ ಆದಷ್ಟು ಏನಾಗುತ್ತೆ, ನಮ್ಮ ದೇಹದ ತೂಕ ನಮ್ಮ ಮಂಡಿ ಮೇಲೇನೆ ಅಥವಾ ಸೊಂಟದ ಮೇಲೇನೆ ಹೆಚ್ಚಿನ ಪ್ರಮಾಣ ಭಾರ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹೆಚ್ಚಿನ ಪ್ರಮಾಣ ವೇಟ್ ಬೀಳ್ತಾ ಹೋಗುತ್ತೆ ನಮ್ಮ ಒಂದು ಮಂಡಿಗೆ ಸೊಂಟಕ್ಕೆ, ಡೆಫಿನೆಟ್ಲಿ ಅವರಲ್ಲಿ ಕೂಡ ಆ ಒಂದು ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಸೊಂಟ ಮತ್ತು ಮಂಡಿ ಏನಂತ ಹೇಳ್ತೀವಿ ಜಾಯಿಂಟ್ನ, ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದ ತೂಕ ಜಾಸ್ತಿ ಆದಷ್ಟು ಏನಾಗುತ್ತೆ, ಈ ವೇಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಹೆಚ್ಚು ವೇಟ್ ಬೀಳೋದ್ರಿಂದ ಆ ಒಂದು ಮೂಳೆಗಳ ಸವಿತ ಆ ಒಂದು ಜಾಯಿಂಟ್ಸಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣಬಹುದು. ಕೆಲವು ಲಕ್ಷಣಗಳು ಕೂಡ ಕಂಡು ಬರುತ್ತೆ. ಈಗ ಮೂಳೆ ಸವಿತಿದೆ ಅಂತಾಗ ಅರ್ಲಿ ಸ್ಟೇಜಸ್ಸಲ್ಲಿ ಕೆಲವರಿಗೆ ಪೇನ್ ಅಷ್ಟು ಕಾಣೋದಿಲ್ಲ. ಸೊ ತುಂಬ ಓಡಾಡಿದಾಗ ಅಷ್ಟೇ ಪೇನ್ ಬರುತ್ತೆ, ತುಂಬ ಹೊತ್ತು ಕುತ್ಕೊಂಡಾಗ ಎದ್ದೊಳ್ಬೇಕಾದಾಗ ಪೇನ್ ಬರುತ್ತೆ, ತುಂಬ ಸ್ಟೇರ್ ಕೇಸ್ ಹತ್ತಿದಾಗ ಅಷ್ಟೇ ನಮಗೆ ಪೇನ್ ಬರುತ್ತೆ, ಅಥವಾ ಬಾಕಿ ಟೈಮಲ್ಲಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಕಾಣೋದಿಲ್ಲ ಅಂತ ಕೂಡ ಹೇಳ್ತಾರೆ.
ಡೆಫಿನೆಟ್ಲಿ ತುಂಬ ಸ್ಟ್ರೈನ್ ಆದಾಗ ಅಷ್ಟೇ ನಮಗೆ ಪೇನ್ ಬರ್ತಾ ಇದೆ, ಬಟ್ ಬೇರೆ ಎಲ್ಲ ಕೆಲಸ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಅದೇ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಸ್ವಲ್ಪ ಕುತ್ಕೊಂಡ್ರೆದ್ರು ನಮಗೆ ಪೇನ್ ಬರ್ತಾ ಇದೆ, ಹಾಫ್ ಆನ್ ಅವರ್ ಕುತ್ಕೊಂಡಿದ್ರು ಪೇನ್ ಬರ್ತಿದೆ, ಸ್ವಲ್ಪ ದೂರ ನಡೆದ್ರೂ ಪೇನ್ ಬರ್ತಾ ಇದೆ, ಸ್ಟೆಪ್ಸ್ ಒಂದು 5-10 ಸ್ಟೆಪ್ಸ್ ಹತ್ತಿದ್ರು ನಮಗೆ ಪೇನ್ ಬರ್ತಿದೆ. ಯಾವಾಗ ಈ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಕಾಲು ಜಾಯಿಂಟಲ್ಲಿ ಬಾವು ಬರ್ತಾ ಇದೆ, ಊತ ಬರ್ತಾ ಇದೆ, ಜಾಯಿಂಟ್ ಬಿಗಿ ಆಗ್ತಾ ಇದೆ, ಮೂವ್ಮೆಂಟ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಸೊ ಅಂಥ ಟೈಮಲ್ಲಿ ನಾವು ಈ ಪೇನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೇ ರೀತಿ ನೆಕ್ಸ್ಟ್ ಟೈಪ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳಬೇಕು, ಅಥವಾ ಕಾಮನ್ ಆಗಿ ಅದು ನೆಕ್ಸ್ಟ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಅದು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೀಸ್ ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋದು ನಾವು ಎಲ್ಲ ಪೇಷಂಟ್ಸಲ್ಲೂ ನೋಡೋದು ತುಂಬ ಕಡಿಮೆ ಪ್ರಮಾಣದಲ್ಲಿ, ಬಟ್ ಆಸ್ಟಿ ಆರ್ಥ್ರೈಟಿಸ್ ಅನ್ನೋದು ಸರ್ವೇ ಸಾಮಾನ್ಯ ಒಂದು ಆರ್ಥ್ರೈಟಿಸ್ ಅಂತಲೇ ಹೇಳ್ಬೋದು. ಬಟ್ ರುಮೆಟೈಡ್ ಆರ್ಥ್ರೈಟಿಸ್ ಅನ್ನೋದು ಖಂಡಿತವಾಗ್ಲೂ ಇದು ದೀರ್ಘಕಾಲ ಇರುವಂಥ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಹೆಚ್ಚಾಗಿ ನಾವು ಮಿಡ್ಲ್ ಏಜ್ ಗ್ರೂಪ್ಸಲ್ಲಿ ನೋಡುವಂಥದ್ದು, ಅಥವಾ ಮಿಡ್ಲ್ ಏಜ್ ಗ್ರೂಪ್ಸ್ ಅಂತಂದರೆ ಈಗ 15-20 ವರ್ಷದಲ್ಲಿರ್ಬೋದು, 30-35 ವರ್ಷದಲ್ಲಿರ್ಬೋದು, 40 ಇಯರ್ಸ್ ಒಳಗಡೆನೆ ಒಂದು 15-20-30 ವರ್ಷದವರಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಈ ರುಮೆಟೈಡ್ ಆರ್ಥ್ರೈಟಿಸಲ್ಲಿ ಇರುತ್ತೆ. ಏನಿದು ರುಮೆಟೈಡ್ ಆರ್ಥ್ರೈಟಿಸ್ ಅಂತಂದರೆ, ಸಿ ಇದು ಕೂಡ ಒಂದು ಟೈಪ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಕೀಲುವಾಯು ಅಥವಾ ಸಂಧಿವಾತ ಅಂತ ಕೂಡ ನಾವು ಹೇಳ್ಬೋದು. ಈ ರುಮೆಟೈಡ್ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಯಾವಾಗ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೆಲ್ಫ್ ಇಮ್ಯುನಿಟಿ ಏನು ಮಾಡುತ್ತೆ ನಮ್ಮ ಜಾಯಿಂಟ್ಸ್ಗಳಿಗೆ ಅಥವಾ ನಮ್ಮ ಟಿಶ್ಯೂಸ್ಗೆ ನಮ್ಮ ಜಾಯಿಂಟ್ ಲೈನಿಂಗಿಗೆ ಏನು ಮಾಡುತ್ತೆ ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ಜಾಯಿಂಟ್ ಲೈನಿಂಗಿಗೆ ಟಿಶ್ಯೂಸ್ಗೆ ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇದರಿಂದ ಸಮಸ್ಯೆ ಉಂಟಾಗೋ ಒಂದು ತೊಂದರೆನೇ ನಾವು ರುಮೆಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ಆರ್ಥ್ರೈಟಿಸಲ್ಲಿ ಕೂಡ ಪೇಷಂಟ್ಸಲ್ಲಿ ಜಾಯಿಂಟ್ಸಲ್ಲಿ ಪೇನ್ ಬರುವಂಥದ್ದನ್ನು ನೋಡ್ತೀವಿ. ಬಟ್ ಈ ಪೇನ್ಸ್ ಹೇಗಿರುತ್ತೆ ಅಂತಂದರೆ ಶಿಫ್ಟಿಂಗ್ ಪೇನ್ಸ್ ಅಂತ ಹೇಳ್ತೀವಿ. ಈಗ ಒಂದು ಜಾಯಿಂಟಲ್ಲಿ ನಮಗೆ ನೋವು ಬರ್ತಿತ್ತು, ಈಗ ಮತ್ತೊಂದು ಜಾಯಿಂಟಲ್ಲಿ ನಮಗೆ ನೋವು ಬರ್ತಾ ಇದೆ, ನಮಗೆ ಆ ಪೇನ್ ಹರಡ್ತಾ ಇದೆ ಮೇಡಮ್ ಅಂತ ಹೇಳ್ತಾರೆ. ಫಸ್ಟ್ ನಮಗೆ ಮಂಡಿಯಲ್ಲಿ ಕಾಣಿಸ್ಕೊಳ್ತು, ಅಥವಾ ಕೈ ಬೆರಳುಗಳಲ್ಲಿ ಕಾಣಿಸ್ಕೊಳ್ತು, ಕಾಲು ಬೆರಳಲ್ಲಿ ಕಾಣಿಸ್ಕೊಳ್ತು, ಈಗ ಬೇರೆ ಬೇರೆ ಜಾಯಿಂಟ್ಗೆ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಕಡಿಮೆ ಟೈಮಲ್ಲಿ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಜಾಯಿಂಟ್ಗೂ ಎಫೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಕೈ ಬೆರಳಿರ್ಬೋದು, ಸ್ಮಾಲರ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಕಾಲು ಬೆರಳಲ್ಲಿರ್ಬೋದು, ಆ್ಯಂಕಲ್ ಜಾಯಿಂಟ್ ಇರ್ಬೋದು, ಟೋ ಜಾಯಿಂಟ್ಸ್ ಇರ್ಬೋದು, ಅಥವಾ ಕೆಲವರಿಗೆ ರಿಸ್ಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಮಣ್ಕೈ ಇರ್ಬೋದು, ಮಣ್ಕಾಲು ಇರ್ಬೋದು, ಅಥವಾ ಕತ್ತಿನ ಮೂಳೆ, ಭುಜದ ಮೂಳೆ, ಸೊಂಟದ ಮೂಳೆ, ಈ ಥರ ಪ್ರತಿಯೊಂದು ಜಾಯಿಂಟ್ಗೂ ಅದು ಎಫೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಶಿಫ್ಟಿಂಗ್ ಪೇನ್ಸ್ ಅಂತ ಹೇಳ್ತೀವಿ, ಒಂದು ಜಾಯಿಂಟಿಂದ ಮತ್ತೊಂದು ಜಾಯಿಂಟಿಗೆ ಹರಡೋ ಸಾಧ್ಯತೆ ಇರುತ್ತೆ ನೋವು. ಸೊ ಯಾವಾಗ ಈ ಶಿಫ್ಟಿಂಗ್ ಪೇನ್ಸ್ ಇದೆ, ಜಾಯಿಂಟ್ಸಲ್ಲಿ ಪೇನ್ ಬರ್ತಾ ಇದೆ, ಊತ ಬರ್ತಾ ಇದೆ, ಅಂದರೆ ಬಾವು ಬರ್ತಾ ಇದೆ, ಯೂಶ್ವಲಿ ನಾವು ಹೆಚ್ಚಾಗಿ ನಾವು ನೋಡುವಂಥ ಪೇಷಂಟ್ಸ್ಗೆ ಆದರೆ ರುಮೆಟೈಡ್ ಆರ್ಥ್ರೈಟಿಸ್ ಎಫೆಕ್ಟ್ ಆಗೋದು ಸ್ಮಾಲರ್ ಜಾಯಿಂಟ್ಸ್ಗೆ ಅಂತ ಹೇಳ್ತೀವಿ. ಈ ಜಾಯಿಂಟಲ್ಲಿ ಪೇನ್ ಪದೇ ಪದೇ ಬರ್ತಾ ಇದೆ, ಜಾಯಿಂಟ್ ಬಿಗಿ ಆಗ್ತಾ ಇದೆ, ಸ್ಟಿಫ್ನೆಸ್ ಬರ್ತಾ ಇದೆ, ಊತ ಬರ್ತಾ ಇದೆ, ಬಾವು ಬರ್ತಾ ಇದೆ, ಮೂವ್ಮೆಂಟ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹೆಚ್ಚಾಗಿ ನಾವು ಪೇಷಂಟ್ಸಲ್ಲಿ ಏನಾಗುತ್ತೆ, ಇದೇ ರೀತಿ ನಾವು ರುಮೆಟೈಡ್ ಆರ್ಥ್ರೈಟಿಸ್ ನೆಗ್ಲೆಕ್ಟ್ ಮಾಡಿದಲ್ಲಿ ಏನಾಗುತ್ತೆ, ಡಿಫಾರ್ಮಿಟೀಸ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಮೂಳೆಯ ಆಕಾರನೇ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ನಾವು ನೋಡ್ತೀವಿ ಕೈ ಬೆರಳುಗಳು ಹಾಗಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ, ಕೂಡ್ಕೊಂಡ್ಬಿಟ್ಟಿರುತ್ತೆ ಜಾಯಿಂಟ್ಗಳು, ಸೊ ತುಂಬ ಮಟ್ಟಿಗೆ ಸ್ಟಿಫ್ನೆಸ್ ಆಗಿಬಿಟ್ಟಿರುತ್ತೆ. ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣಕ್ಕೆ ನಮಗೆ ತುಂಬ ಪೇನ್ ಬರ್ತಾ ಇದೆ, ಸ್ಟಿಫ್ನೆಸ್ ಬರ್ತಾ ಇದೆ, ಜಾಯಿಂಟ್ ಫ್ರೀ ಮೂವ್ಮೆಂಟ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಶೀತದ ವಾತಾವರಣದಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಆಗಿರ್ಬೋದು, ಅಥವಾ ಥಂಡಿ ವಾತಾವರಣದಲ್ಲಿ, ಎ ಸಿಯಲ್ಲಿ, ಅಥವಾ ಕೋಲ್ಡ್ ವಾಟ್ರಲ್ಲಿ, ನಾರ್ಮಲ್ ನಾವು ಸ್ವಲ್ಪ ಕೋಲ್ಡ್ ವಾಟ್ರಲ್ಲಿ ನಾವು ಕೆಲಸ ಮಾಡಿದ್ಬಿಟ್ರು ಮತ್ತೆ ಪುನಃ ಜಾಸ್ತಿ ಆಗಿಬಿಡುತ್ತೆ ಜಾಯಿಂಟ್ಸ್ ಪೇನು. ಸೊ ಈ ಥರ ಯಾವಾಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ಸಿವಿಯರಿಟಿ ಪೇನ್ಸ್ ಆಗ್ತಾ ಇದೆ, ಸ್ಟಿಫ್ನೆಸ್ ಆಗ್ತಾ ಇದೆ, ಪೇನ್ಸ್ ಬರ್ತಾ ಇದೆ ಅಂದಾಗ, ಸೊ ಇದು ಹೀಗೆ ನೆಗ್ಲೆಕ್ಟ್ ಮಾಡಿದಲ್ಲಿ ಡಿಫಾರ್ಮಿಟೀಸ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಕಾಲು ಬೆರಳುಗಳು ಡಿಫಾರ್ಮ್ ಆಗುವಂಥದ್ದು, ಅಥವಾ ಊದ್ಕೊಂಡ್ಬಿಡೋವಂಥದ್ದು, ಕೈ ಬೆರಳುಗಳು ಡಿಫಾರ್ಮಿಟಿ ಆಗುವಂಥದ್ದು ಹೆಚ್ಚಾಗಿ ನಾವು ನೋಡಬಹುದು. ಆಗ ಪೇಷಂಟ್ಗೆ ನಡೆಯೋದಕ್ಕೂ ಕಷ್ಟ ಆಗುತ್ತೆ, ಅವರ ದಿನನಿತ್ಯ ಚಟುವಟಿಕೆ ಮಾಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗ್ತಿರುತ್ತೆ. ಖಂಡಿತವಾಗ್ಲೂ ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಗಳಿಂದ ಸಫರ್ ಆಗ್ತಿದ್ದಲ್ಲಿ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಬರಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಬೆಂಗಳೂರಿನ ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್, ಇನ್ನು ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಗಳನ್ನ ಡಾಕ್ಟರ್ ತಿಳಿಸ್ತಾ ಇದ್ರು, ಆರ್ಥ್ರೈಟಿಸ್ ಅಂತಂದ್ರೆ ಏನು, ಕಾರಣಗಳು ಏನಿರ್ಬೋದು ಆರ್ಥ್ರೈಟಿಸ್ ಬರೋದಕ್ಕೆ, ಇನ್ನು ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಅಲ್ಲಿ ಆಸ್ಟ್ರೋ ಆರ್ಥ್ರೈಟಿಸ್, ರುಮೆಟೈಡ್ ಆರ್ಥ್ರೈಟಿಸ್ ಬಗ್ಗೆ ತಿಳಿಸಿದ್ರೆ ಡಾಕ್ಟರ್, ಇನ್ನು ಬೇರೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನ ನೀವು ನೋಡ್ತಾ ಇದ್ದೀರಾ? ಸಿ, ಹಲವಾರು ಟೈಪ್ಸ್ ಅಲ್ಲಿ ಕಾಣುವಂತ ಆರ್ಥ್ರೈಟಿಸ್ ಗಳು ನಾವು ನೋಡ್ತೀವಿ. ಅದರಲ್ಲೂ ನಾನು ಆಲ್ರೆಡಿ ಹೇಳಿದೆ, ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಆರ್ಥ್ರೈಟಿಸ್ ಒಂದು ಆಸ್ಟ್ರೋ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ರುಮೆಟೈಡ್ ಆರ್ಥ್ರೈಟಿಸ್ ಇರ್ಬೋದು, ಇನ್ನು ಕೆಲವರಿಗೆ ಗೌಟಿ ಆರ್ಥ್ರೈಟಿಸ್ ಅಂತ ಕೂಡ ನೋಡ್ತೀವಿ. ಸೊ ಈ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಕೂಡ ನಾವು ಹೆಚ್ಚಾಗಿ ಪುರುಷರಲ್ಲಿ ಕೂಡ ಕಾಣ್ತೀವಿ ಅಂತ ಹೇಳ್ತೀವಿ.
ಆ್ಯಂಡ್ ಈವನ್ ಮಹಿಳೆಯರಲ್ಲಿ ಕೂಡ ಕಂಡು ಬರ್ತೀವಿ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮೇಲ್ಸಲ್ಲಿ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ ಗೌಟಿ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಸಿ ಲೈಫ್ ಸ್ಟೈಲ್ ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ನಮ್ಮ ಒಂದು ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ ಕೂಡ ಒಂದು ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು. ಅದರಲ್ಲೂ ಗೌಟಿ ಆರ್ಥ್ರೈಟಿಸ್ಗೆ ನಮಗೆ ಏನು ಅದು ಅಂತಂದರೆ ಮೇನ್ ಆಗಿ ನಾವು ಹೇಳುವಂಥದ್ದಾದರೆ ಈ ಗೌಟ್ ಅಂತಂದ್ರೆ ಏನು ಅಂದರೆ ನಮ್ಮ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಹೆಚ್ಚಾಗುವಂಥದ್ದು. ಸೊ ಯಾವಾಗ ನಮ್ಮ ಒಂದು ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ಅಂದಾಗ ಆಗೇನಾಗುತ್ತೆ, ಆ ಒಂದು ರಕ್ತದಲ್ಲಿರುವಂಥ ಯೂರಿಕ್ ಆ್ಯಸಿಡ್ ಅಂಶ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ, ರಕ್ತ ಚಲನೆ ಮುಖಾಂತರ ಏನಾಗುತ್ತೆ, ಆ ಒಂದು ಯೂರಿಕ್ ಆ್ಯಸಿಡ್ ನಮ್ಮ ಸಂಧಿಗಳು ಅಥವಾ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಆ ಜಾಯಿಂಟ್ಸಲ್ಲಿ ಯಾವಾಗ ಯೂರಿಕ್ ಆ್ಯಸಿಡ್ ಅಂಶ ಹೋಗಿ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೋ ಕ್ರಿಸ್ಟಲ್ಸ್ ಆಗಿ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಅಂತ ಕೂಡ ಕರೀಬೋದು. ಸೊ ಈ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಏನಾಗುತ್ತೆ ಅಂದರೆ ನಮ್ಮ ಸಂಧಿಗಳಲ್ಲಿ ಸೇರಿಕೊಂಡಾಗ ಕಲ್ಲುಗಳ ಆಕಾರದಲ್ಲಿ ಫಾರ್ಮ್ ಆಗುತ್ತೆ. ಸೊ ಯಾವಾಗ ಈ ಕಲ್ಲುಗಳಾಗಿ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಅಂತ, ಆಗ ಪೇಷಂಟ್ಸಲ್ಲಿ ಚುಚ್ಚೋ ಥರ ಪೇನ್ ಇರುತ್ತೆ, ಅಂದರೆ ಪ್ರಿಕ್ಕಿಂಗ್ ಪೇನ್ ಅಂತ ಹೇಳ್ತೀವಿ. ಯಾಕೆಂದರೆ ಆ ಕ್ರಿಸ್ಟಲ್ಸ್ ಏನು ಮಾಡುತ್ತೆ, ಸರೌಂಡಿಂಗ್ ಇರೋ ಟಿಶ್ಯೂಸು ಅಲ್ಲೆಲ್ಲ ರಬ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಚುಚ್ಚೋ ಥರ ಪೇನ್ ಬರುತ್ತೆ, ಪ್ರಿಕ್ಕಿಂಗ್ ಪೇನ್ ಅಂತ ಹೇಳ್ತೀವಿ, ರಬ್ ಮಾಡಿ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ಪೇನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಗೌಟಿ ಆರ್ಥ್ರೈಟಿಸ್ ಇರುವಂಥ ಪೇಷಂಟ್ಸಲ್ಲಿ ಕೂಡ ನಾವು ನೋವು ಅನ್ನೋದನ್ನು ನೋಡ್ತೀವಿ, ಅಥವಾ ಬಾವು ಬರೋದನ್ನು ನೋಡ್ತೀವಿ, ರೆಡ್ನೆಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ಜಾಯಿಂಟ್ ರೆಡ್ ಆಗಿಬಿಡುತ್ತೆ, ನಮಗೆ ಪೇನ್ ಬರುತ್ತೆ, ಬಾವು ಬರುತ್ತೆ, ಬಿಸಿ ಇರುತ್ತೆ ಮುಟ್ಟಿದಾಗ ಆ ಜಾಯಿಂಟ್ ನಮಗೆ. ಸೊ ಜಾಯಿಂಟ್ ಮೂವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ ಈ ಯೂರಿಕ್ ಆ್ಯಸಿಡು ಕಾಲಿನ ಬೆಟ್ಟಲ್ಲಿ ಅಂತ ಹೇಳ್ತೀವಿ, ಅದರಲ್ಲೂ ಗ್ರೇಟ್ ಟೋ ಅಂತ ಹೇಳ್ತೀವಿ, ಗ್ರೇಟ್ ಟೋ ಕಾಲಿನ ಹೆಬ್ಬಟ್ಟಲ್ಲಿ ನಾವು ಈ ಒಂದು ಗೌಟಿ ಆರ್ಥ್ರೈಟಿಸ್ ಹೆಚ್ಚಾಗಿ ಕಾಣ್ತೀವಿ. ಇದು ಜಾಸ್ತಿ ಆದಂಗೆಲ್ಲ ಬೇರೆ ಜಾಯಿಂಟ್ಸ್ಗೆ ಕೂಡ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ ಗೌಟಿ ಆರ್ಥ್ರೈಟಿಸು. ಸೊ ಹಾಗಾಗಿ ನಾವು ಇದನ್ನು ನಿರ್ಲಕ್ಷಣೆ ಮಾಡಬಾರ್ದು ಅಂತ ಹೇಳ್ತೀವಿ. ಯಾವ ಒಂದು ಜೀವನ ಶೈಲಿ ತೊಂದರೆ ಆದಾಗ ಬರುತ್ತೆ ಅಂದಾಗ ಡೆಫಿನೆಟ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಮದ್ಯಪಾನ ಧೂಮಪಾನದಿಂದ ಹೆಚ್ಚಾಗಿ ಈ ಒಂದು ಸಮಸ್ಯೆ ನಾವು ನೋಡ್ತೀವಿ. ಅದರಲ್ಲೂ ಕೂಡ ಮದ್ಯಪಾನದಿಂದ ಹೆಚ್ಚಾಗಿ ನಾವು ನೋಡ್ತೀವಿ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ, ಅದರಿಂದ ಹೆಚ್ಚಾಗಿ ನಾವು ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ರೆಡ್ ಮೀಟ್ ತಗೊಳ್ಳೋಂಥವ್ರಲ್ಲಿ, ಸೊ ಹೆಚ್ಚಾಗಿ ರೆಡ್ ಮೀಟ್ ತಗೊಳ್ಳೋಂಥವ್ರಾಗಿರ್ಬೋದು, ಸೊ ಅವರಲ್ಲಿ ಕೂಡ ನಾವು ನೋಡ್ತೀವಿ ಸೀ ಫುಡ್ಸ್ ಹೆಚ್ಚಾಗಿ ತಗೊಳ್ಳೋಂಥವ್ರಲ್ಲಿ ಕೂಡ ನಾವು ಕಾಣಬಹುದು. ಸೊ ಈ ಥರ ಸಮಸ್ಯೆ ಕಾಣಿಸ್ಕೊಳ್ತಿದೆ, ಪೇನ್ಸ್ ಬರ್ತಾ ಇದೆ, ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತಿದೆ ಅಂದರೆ ಅದಕ್ಕೂ ಕೂಡ ಪರೀಕ್ಷೆಗಳಿರುತ್ತೆ. ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ESR ಇರ್ಬೋದು, ಯೂರಿಕ್ ಆ್ಯಸಿಡ್ ಅಂಶ ಇರ್ಬೋದು, ಸೊ ಅದರಲ್ಲಿ ನಾವು ಕಾಣ್ಕೋಬೋದು. ಅದೇ ರೀತಿ ರುಮಟೆಡ್ ಆರ್ಥ್ರೈಟಿಸ್ ಇದ್ದಲ್ಲಿ ಆರ್ಯ ಫ್ಯಾಕ್ಟರ್ ಅಂತ ಇರುತ್ತೆ, CRP ಅಂತ ಇರುತ್ತೆ, ASLO ಅಂತ ಹೇಳ್ತೀವಿ, ESR ಫ್ಯಾಕ್ಟರ್ ಅಂತ ಹೇಳ್ತೀವಿ, CBC ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ನಾವು ರಕ್ತ ಪರೀಕ್ಷೆ ಮುಖಾಂತರ ಕಂಡುಕೊಳ್ಬೋದು. ಅದೇ ರೀತಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತೀವಿ, ಸೋರಿಯಾಸಿಸ್ ಸಮಸ್ಯೆ ಇರಬಹುದು ಕೆಲವರಿಗೆ, ಆ ಒಂದು ದೀರ್ಘಕಾಲ ಇರುವಂಥ ಸೋರಿಯಾಸಿಸ್ ಇರುವಂಥವ್ರಿಗೆ, ಸೊ ಸರಿಯಾದ ಪ್ರಮಾಣದಲ್ಲಿ ಚಿಕಿತ್ಸೆ ತಗೊಂಡು ಕಂಟ್ರೋಲ್ ಮಾಡಿಕೊಳ್ಳಿಲ್ಲ ಅವರು ಅಂದರೆ ಖಂಡಿತವಾಗ್ಲೂ ಅವರಿಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಸೋರಿಯಾಟಿಕ್ ಆರ್ಥ್ರೈಟಿಸ್ ಸೋರಿಯಾಸಿಸ್ ಇರೋರಿಗೆ ಬರಬೇಕು ಅಂತಿಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಇದೆ, ಪ್ರಿಡಿಸ್ಪೋಸಿಷನ್ ಇದೆ ಅಂದರೆ ಕೂಡ ನೆಕ್ಸ್ಟ್ ಜನ್ರೇಷನಲ್ಲಿ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಕಾಣೋದಿಲ್ಲ, ಡೈರೆಕ್ಟ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಯಾರಲ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇದೆ ಅಥವಾ ಜಾಯಿಂಟ್ಸ್ಗಳು ಪ್ರಾಬ್ಲಮ್ ಬರ್ತಿದೆ, ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಸೋರಿಯಾಸಿಸ್ ಇದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೋದು, ಅಥವಾ ಪೇಷಂಟಲ್ಲೇ ಇದ್ರ ಮುಂಚೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತಾ, ಸೋರಿಯಾಸಿಸ್ ಲಕ್ಷಣಗಳೇನಾದರೂ ಇತ್ತಾ, ಸೊ ಅದರಿಂದ ಕೂಡ ಆರ್ಥ್ರೈಟಿಸ್ ಆ್ಯಸ್ ಎ ಕಾಂಪ್ಲಿಕೇಶನ್ಸ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೋರಿಯಾಸಿಸಿಂದ ಬರ್ತಿರೋಂಥ ಕಾಂಪ್ಲಿಕೇಶನ್ಸಿಂದ ಕೂಡ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಇದು ಕೂಡ ಶಿಫ್ಟಿಂಗ್ ಪೇನ್ಸ್ ಇರ್ಬೋದು, ಪ್ರತಿಯೊಂದು ಜಾಯಿಂಟ್ಸ್ಗಳು ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ತುಂಬ ಮಟ್ಟಿಗೆ ಜಾಯಿಂಟಲ್ಲಿ ಬಿಗಿಯಾಗೋದು, ಪೇನ್ ಆಗೋದು, ಮೂಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗೋವಂಥದ್ದು, ಪ್ರತಿಯೊಂದು ಆರ್ಥ್ರೈಟಿಸಲ್ಲೂ ನಾವು ಈ ಲಕ್ಷಣಗಳು ಕಾಣಬಹುದು. ಬಟ್ ಅದಕ್ಕೆ ಕಾಯಿಲೆದ ಲಕ್ಷಣಗಳು ಸೇಮ್ ಇದ್ದರೂ ಕೂಡ ಸೊ ಅದರದ್ದು ನಾವು ಮೇನಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಬೇಕು. ಕೆಲವು ಟೈಮ್ ಹಿಸ್ಟ್ರಿ ತುಂಬ ಮುಖ್ಯವಾಗಿರುತ್ತೆ, ಎಲ್ಲ ಜಾಯಿಂಟ್ಸ್ ಪೇನ್ ಕಾಣಿಸ್ಬೋದು, ಬಾವು ಬರೋದು, ಊತ ಆಗಬಹುದು, ಮೂಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಇದ್ದರೂ ಕೂಡ ನಾವು ಪ್ರತಿಯೊಂದು ಹಿಸ್ಟ್ರಿ ಯಾಕೆ ಮುಖ್ಯ ಆಗುತ್ತೆ, ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ, ಅದರ ತಕ್ಕ ಹಾಗೆ ನಾವು ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೀವಿ. ಸೊ ಇನ್ನು ಕೆಲವರಿಗೆ ಪೋಸ್ಟ್ ವೈರಲ್ ಆರ್ಥ್ರಾಲ್ಜಿ ಅಥವಾ ವೈರಲ್ ಆರ್ಥ್ರೈಟಿಸ್, ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತೀವಿ. ಯೂಶಲಿ ವೈರಲ್ ಆರ್ಥ್ರೈಟಿಸ್ ಕಾಮನ್ ಆಗಿ ನಾವು ಎಲ್ಲರಲ್ಲೂ ನೋಡ್ತಾ ಇರ್ತೀವಿ, ವೈರಲ್ ಫೀವರ್ ಬಂದಿತ್ತು, ತುಂಬ ಹೈ ಫೀವರ್ ಇತ್ತು ನಮಗೆ, ಸೊ ಆ ಫೀವರ್ 2-3 ದಿವಸದಲ್ಲಿ ಕಡಿಮೆ ಆಯಿತು, ಬಟ್ ನಮಗೆ ಅದು ಕಡಿಮೆ ಫೀವರ್ ಆದ ನಂತರ ನಮಗೆ ಜಾಯಿಂಟ್ಸಲ್ಲಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅದು ಜಾಯಿಂಟ್ಸ್ ಪೇನ್ ಕಡಿಮೆ ಆಗಲಿಲ್ಲ ಬಟ್ ಫೀವರ್ ಕಡಿಮೆ ಆಯಿತು, ಆ ಪೇನ್ ಹಾಗೇ ನಮಗೆ ಕಂಟಿನ್ಯೂ ಆಯಿತು ಅಂತ ಹೇಳ್ತಾರೆ.
ಒಂದು ತಿಂಗಳಾಯ್ತು, ಮೂರು ತಿಂಗಳಾಯ್ತು, ಆರು ತಿಂಗಳಾಯ್ತು, ವರ್ಷ ಆಯ್ತು. ಸೊ ಇದೇ ರೀತಿ ನಮಗೆ ಪೇನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಪೋಸ್ಟ್ ವೈರಲ್ ಆರ್ಥ್ರಾಲ್ಜಿ ಅಥವಾ ವೈರಲ್ ಆರ್ಥ್ರೈಟಿಸ್, ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಏನಾದರೂ ಇದೆಯಾ ಅನ್ನೋದು ಕೂಡ ನಾವು ಕಂಡುಕೊಳ್ಬೇಕು. ಇದಕ್ಕೂ ಕೂಡ ರಕ್ತ ಪರೀಕ್ಷೆಗಳು ಕೂಡ ಇರುತ್ತೆ. ಸೊ ಕೆಲವು ಟೆಸ್ಟ್ಗಳು ಕೂಡ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಪೇಷೆಂಟ್ಸ್ಗೆ ಬಂದಿದೆ ಅನ್ನೋದು ತಿಳ್ಕೊಂಡು ಅದ್ರ ತಕ್ಕ ಹಾಗೆ ಯಾವ ರೀತಿ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ವ್ಯಾಯಾಮಗಳು ಮಾಡಬೇಕಾಗತ್ತೆ, ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಇರಬೇಕು, ಪ್ರಾಪರ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ. ಸೊ ನಾವು ಕೊಡುವಂಥ ಔಷಧಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದ್ರ ತಕ್ಕ ಹಾಗೆ ನಾವು ಔಷಧಿ ಕೊಟ್ಟಾಗ ಖಂಡಿತವಾಗ್ಲೂ ಯಾವುದೇ ಟೈಪ್ ಆಫ್ ಆರ್ಥ್ರೈಟಿಸ್ ಇದ್ರೂ ಕೂಡ ಪೇಷೆಂಟ್ಸಲ್ಲಿ ನಾವು ಇಂಪ್ರೂವ್ಮೆಂಟ್ ಕಾಣ್ಬೋದು, ಗುಣಮುಖ ಕಾಣ್ಬೋದು. ಓಕೆ, ಇನ್ನು ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಕಷ್ಟು ಮಾಹಿತಿಗಳನ್ನ ಡಾಕ್ಟರ್ ತಿಳಿಸ್ತಾ ಇದ್ರು. ಆರ್ಥ್ರೈಟಿಸ್ ಅಂತಂದ್ರೇನು, ಇನ್ನು ಪ್ರಮುಖವಾಗಿ ನೋಡುವಂತಹ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಯಾವ್ದೆಲ್ಲ ಇರುತ್ತೆ, ಯಾವೆಲ್ಲ ಒಂದು ರಕ್ತ ಪರೀಕ್ಷೆಗಳಿಗೆ ಒಳಗಾಗಬೇಕಾಗತ್ತೆ, ಪೇಷಂಟ್ಸ್ ಕಂಡೀಷನ್ಸ್ ನಾವು ನೋಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಇನ್ನು ನೀವು ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದೀರಾ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಬರಬಹುದು, ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಬಹುದು, ಇನ್ನು ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಬೆಂಗಳೂರಿನ ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್, ಇನ್ನು ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬರಬಹುದು, ವೈದ್ಯರನ್ನ ಭೇಟಿ ಮಾಡಬಹುದು, ಆರ್ಥ್ರೈಟಿಸ್ ಸಮಸ್ಯೆಗಳಿಗೆ ಖಂಡಿತ ಉತ್ತಮವಾಗಿರುವಂತಹ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಸಾಕಷ್ಟು ಮಾಹಿತಿಗಳು ತಿಳಿಸ್ತಾ ಇದ್ರಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ. ಒಬೆಸಿಟಿ ಕೂಡ ಕಾರಣ ಆಗಿರುತ್ತಾ, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಒಬೆಸಿಟಿ ಪೇಷಂಟ್ಸ್ಗೆ ಆರ್ಥ್ರೈಟಿಸ್ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಾ ಡಾಕ್ಟರ್? ಸಿ ಡೆಫಿನೆಟ್ಲಿ, ನಾವು ಲೈಫ್ ಸ್ಟೈಲ್ ಅಲ್ಲಿ ಕೇಳಿದಾಗ ಹಿಸ್ಟ್ರಿ ಅನ್ನೋದು ತುಂಬಾ ಮುಖ್ಯ ಇರುತ್ತೆ. ಯಾಕಂದ್ರೆ ಕೆಲವರಲ್ಲಿ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ, ಮಕ್ಕಳು 15 ವರ್ಷ 10 ವರ್ಷ ಮಕ್ಕಳು, ಅಂಥವರಲ್ಲಿ ಮೂಳೆ ನೋವು ಇದೆ ಅಂತ ಹೇಳ್ತಾರೆ, ಸೊಂಟ ನೋವು ಇದೆ ಅಂತ ಹೇಳ್ತಾರೆ, ಮಂಡಿ ನೋವು ಇದೆ, ತುಂಬಾ ದೂರ ನಡೆಯೋದಕ್ಕಾಗೋದಿಲ್ಲ, ಅಥವಾ ಮಕ್ಕಳು ಆಟ ಆಡೋದ ತಕ್ಷಣ ನೋವು ಅಂತ ಹೇಳ್ತಾರೆ. ಯಾಕೆ ಈ ಥರ ಆಗ್ತಾ ಇದೆ? ಡೆಫಿನೆಟ್ಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ಕಾರಣ ಆಗಿರ್ಬೋದು. ಒಬೆಸಿಟಿ ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ತೀವಿ. ಅತಿಯಾದ ಬೊಜ್ಜು ಕೂಡ ಏನಾಗುತ್ತೆ, ನಮ್ಮ ದೇಹದ ತೂಕ ಜಾಸ್ತಿ ಆದಷ್ಟು ಏನಾಗುತ್ತೆ, ನಮ್ಮ ಬಾಡಿ ಮೇಲೆ ವೇಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಬೀಳೋದ್ರಿಂದ ಅದರಿಂದ ಪೇನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ನಾನು ಆಲ್ರೆಡಿ ಹೇಳಿದೆ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರಬಹುದು ಅಂತ. ಹೆಚ್ಚಾಗಿ ನಾವು ಮುಟ್ಟು ನಿಲ್ಲೋ ವಯಸ್ಸು ಅಂತ ಏನು ಹೇಳ್ತೀವಿ, ಮೆನೋಪಾಸ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಅಂದರೆ ಈ 45 ವಯಸ್ಸಿಂದ 50-55 ವಯಸ್ಸುವರೆಗೂ ನಾವು ಮೆನೋಪಾಸ್ ಏಜ್ ಗ್ರೂಪ್ ಅಂತ ಹೇಳ್ಬೋದು. ಸೊ ಈ ಏಜ್ ಗ್ರೂಪಲ್ಲಿ ನಾವೇನು ಹೇಳ್ತೀವಿ ಅಂದರೆ ಹಾರ್ಮೋನಲ್ ಚೇಂಜಸ್, ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಈಸ್ಟ್ರೋಜನ್ ಹಾರ್ಮೋನಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮೆನೋಪಾಸ್ ಏಜ್ ಪೇಷಂಟ್ಸಲ್ಲಿ. ಸೊ ಈ ಈಸ್ಟ್ರೋಜನ್ ಹಾರ್ಮೋನ್ ಕೂಡ ನಮ್ಮ ಒಂದು ಮೂಳೆಗಳ ಸಾಂದ್ರತೆಗೆ ಹೆಲ್ಪ್ ಆಗುತ್ತೆ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ ಥೈರಾಯ್ಡ್ ಆಗಿರ್ಬೋದು ಅಥವಾ ಈ ಈಸ್ಟ್ರೋಜನ್ ಹಾರ್ಮೋನಲ್ಲಿ ವೇರಿಯೇಷನ್ಸಿಂದ ಕೂಡ ಏನಾಗುತ್ತೆ, ಮೂಳೆಗಳ ಸವಿಯೋದನ್ನು ನಾವು ನೋಡ್ತೀವಿ. ಸೊ ಈಗ ಮೂಳೆ ಸವಿಯೋದನ್ನೋದು ಮಂಡಿಯಲ್ಲೇ ಸವಿಬೇಕು ಅಂತಿಲ್ಲ, ಕೆಲವರಿಗೆ ಕತ್ತು ಮೂಳೆ ಸವಿಬೋದು ಅಥವಾ ಸೊಂಟದ ಮೂಳೆ ಸವಿಬೋದು. ಇದು ನಾವು ಸ್ಪಾಂಡಲೋಸಿಸ್ ಅಂತ ಹೇಳ್ತೀವಿ, ಡಿಜೆನರೇಷನ್ ಆಫ್ ದಿ ವರ್ಟಿಬ್ರಲ್ ಬೋನ್ಸ್ ಅಂತ ಕರಿತೀವಿ. ಸೊ ಈ ಡಿಜೆನರೇಷನ್ ಆಫ್ ದಿ ವರ್ಟಿಬ್ರಲ್ ಬೋನ್ಸ್ ಅಂತಂದರೆ ಮೂಳೆಗಳ ಸವಿತ ಅಂತಂದರೆ ನಾವು ಸ್ಪಾಂಡಲೋಸಿಸ್ ಅಂತ ಕರಿಬೋದು. ಸಿ ಕತ್ತಲ್ಲಿ ಮೂಳೆ ಸವಿದಾಗ ಲಕ್ಷಣಗಳು ಬೇರೆ ರೀತಿ ಇರುತ್ತೆ, ಸೊಂಟದಲ್ಲಿ ಮೂಳೆಗಳು ಸವಿದಾಗ ಲಕ್ಷಣಗಳು ಬೇರೆ ರೀತಿ ಇರುತ್ತೆ. ಈ ಥರ ಮೂಳೆಗಳು ಸವಿತ ಎಲ್ಲಾದರೂ ಕಾಣ್ಬೋದು. ಈಗ ಒಬೆಸಿಟಿಯಿಂದ ಬರೀ ಮಂಡಿ ಮೂಳೆ ಸವಿಯುತ್ತೆ ಅಂತಲ್ಲ, ಕತ್ತು ಮೂಳೆ ಸವಿಬೋದು, ಭುಜದ ಮೂಳೆ ಸವಿಬೋದು, ಎಸ್ಪೆಷಲಿ ನಾವು ಸೊಂಟದ ಮೂಳೆ ಸವಿಯುತ್ತೆ ಅಂತ ಹೇಳ್ತೀವಿ. ಬಿಕಾಸ್ ನಮ್ಮ ಬಾಡಿಯ ತೂಕದಿಂದ ನಮ್ಮ ಸೊಂಟದ ಮೇಲೆ ಒತ್ತಡ ಜಾಸ್ತಿ ಬೀಳೋದ್ರಿಂದ, ಆಗ ಆ ಒಂದು ಮೂಳೆಗಳ ಡಿಸ್ಕ್ ಮೇಲೆ ಒತ್ತಡ ಜಾಸ್ತಿ ಬೀಳೋದ್ರಿಂದ ಪೇನ್ಸ್ ಜಾಸ್ತಿ ಆಗ್ತಿರುತ್ತೆ, ಅದ್ರ ಸವಿತ ಜಾಸ್ತಿ ಆಗ್ತಿರುತ್ತೆ, ಡಿಸ್ಕಲ್ಲಿ ಪ್ರಾಬ್ಲಮ್ಸು ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಎಲ್ಲ ಫ್ಯಾಕ್ಟರ್ಸ್ ನಾವು ತಿಳ್ಕೊಳ್ಬೇಕಾಗತ್ತೆ. ಕೆಲವರಿಗೆ ವಾಯು ಪದಾರ್ಥಗಳು ತಗೊಂಡಾಗ, ಅಂದರೆ ಅವರೆಕಾಯಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಈ ಆಲ್ರೆಡಿ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ ನಮಗೆ, ಆಲ್ರೆಡಿ ನಮಗೆ ಜಾಯಿಂಟ್ಸ್ಗಳು ಎಫೆಕ್ಟ್ ಆಗಿದೆ, ಆಲ್ರೆಡಿ ನಮಗೆ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಿದೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಅನ್ನೋರು, ಡೆಫಿನೆಟ್ಲಿ ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಈಗ ನಾವು ಆಲೂಗಡ್ಡೆ ತಿನ್ನೋದ್ರಿಂದ ಅಥವಾ ನಾನ್ ವೆಜ್ ತಿನ್ನೋದ್ರಿಂದ, ಅವರೆಕಾಯಿ ತಗೊಳ್ಳೋದ್ರಿಂದ, ಕೆಲವು ಫುಡ್ ಹ್ಯಾಬಿಟ್ಸ್ ವಾಯು ಪದಾರ್ಥಗಳು ತಗೊಳ್ಳೋದ್ರಿಂದ ನಮಗೆ ಪೇನ್ ಬರುತ್ತೆ ಅಂತಲ್ಲ, ಆಲ್ರೆಡಿ ನಮಗೆ ಸಮಸ್ಯೆ ಇರೋದ್ರಿಂದ, ಆಲ್ರೆಡಿ ನಮ್ಮ ದೇಹದಲ್ಲಿ ಹೈ ಪ್ರೋಟೀನ್ CRP ಕೂಡ ಜಾಸ್ತಿ ಇರುತ್ತೆ ಕೆಲವರಿಗೆ, ಸೊ ಈ ಥರ ಆಲ್ರೆಡಿ ಇರೋರಿಗೆ, ಸೊ ಸ್ವಲ್ಪ ಫುಡ್ಡಲ್ಲಿ ಅವರು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಆಲ್ರೆಡಿ ಗೌಟಿ ಆರ್ಥ್ರೈಟಿಸ್ ಇದೆ, ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇದ್ದಾಗ ಯಾವ ಥರ ಒಂದು ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಆ ಥರ ಸ್ವಲ್ಪ ಫುಡ್ ಹ್ಯಾಬಿಟ್ಸ್ನ ಮೇಂಟೈನ್ ಮಾಡ್ಕೊತ ಹೋದರೆ ಖಂಡಿತವಾಗ್ಲೂ ಲೈಫ್ ಸ್ಟೈಲ್ ಜೊತೆಗೆ ನಾವು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ತಾ ಹೋದರೆ ಈ ಒಂದು ಆರ್ಥ್ರೈಟಿಸ್ನ ನಾವು ಜೀವನ ಪರ್ಯಂತ ಅನುಭವಿಸಲಿದ್ದಂಗೆ ಅಥವಾ ಸರ್ಜರಿ ಇಲ್ಲದಂಗೆ ನಾವು ಚಿಕಿತ್ಸೆಯಿಂದನೆ ತಡಿಬಹುದು. ಖಂಡಿತವಾಗ್ಲು ಡಾಕ್ಟರ್, ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಗಳಿಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸಿ ಡೆಫಿನೆಟ್ಲಿ, ಯಾಕಂದ್ರೆ ಟ್ರೀಟ್ಮೆಂಟ್ ಪಾರ್ಟ್ ಅನ್ನೋದು ತುಂಬಾನೇ ಮುಖ್ಯ ಇರುತ್ತೆ ಆರ್ಥ್ರೈಟಿಸ್ಗೆ. ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ, ಸೊ ಎಲ್ಲಾ ಟೈಪ್ ಆಫ್ ಟ್ರೀಟ್ಮೆಂಟ್ ತಗೊಂಡಿದೀವಿ, ಕೆಲವರು ಎಲ್ಲಾ ಥೆರಪಿಗಳು ಮಾಡಿಸ್ಕೊಂಡಿರ್ತಾರೆ, ಮಸಾಜಸ್ ಮಾಡಿಸ್ಕೊಂಡಿರ್ತಾರೆ, ಅಥವಾ ಮೆಡಿಕೇಶನ್ಸ್ ತಗೊಳ್ತಾ ಇರ್ತಾರೆ, ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತಾರೆ,
ಸೊ ಎಲ್ಲ ರೀತಿಯಾದಂಥ ಪರೀಕ್ಷೆಗಳು ಕೂಡ ಮಾಡಿಸ್ಬಿಟ್ಟಿದ್ದೀವಿ ಮೇಡಮ್. ಬಟ್ ಆದರೂ ನಮ್ಮ ಸಮಸ್ಯೆ ಆ ತಕ್ಷಣಕ್ಕೆ ಕಡಿಮೆ ಆಗ್ತಾ ಇತ್ತೆ ಹೊರತು ಅದು ತಿರ್ಗಾ ತಿರ್ಗಾ ಮತ್ತೆ ನಮಗೆ ಕಾಣಿಸ್ಕೊಳ್ತಾನೆ ಇದೆ. ಸೊ ಯಾವ ಸಮಸ್ಯೆ ಯಾವ ಕಾರಣದಿಂದ ನಮಗೆ ಇದು ಪದೇ ಪದೇ ಬರ್ತಿದೆಯೋ ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದು ಗೊಂದಲ ಇರುತ್ತೆ ಪೇಷಂಟ್ಗೆ. ಸಿ ಖಂಡಿತವಾಗ್ಲೂ ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಸಿ ಎಲ್ಲ ಥರ ಪರೀಕ್ಷೆ ಮಾಡಿರ್ಬೋದು ನೀವು ಜಾಯಿಂಟ್ಸಿಗೆ ಸಂಬಂಧಪಟ್ಟಿರೋ ಹಾಗೆ ಅಥವಾ ರಕ್ತ ಪರೀಕ್ಷೆಗಳು ಮಾಡಿಸಿರ್ಬೋದು, ಪ್ರಾಪರ್ ಒಂದೇ ಟೈಪ್ ಆರ್ಥ್ರೈಟಿಸ್ ಮನುಷ್ಯನಿಗೆ ಕಾಣಿಸ್ಕೊಳ್ಬೇಕಂತಿಲ್ಲ. ಕೆಲವರಿಗೆ ರುಮೆಟೈಡ್ ಆರ್ಥ್ರೈಟಿಸು ಇರುತ್ತೆ, ಆಸ್ಟಿ ಆರ್ಥ್ರೈಟಿಸು ಇರುತ್ತೆ, ಗೌಟಿ ಆರ್ಥ್ರೈಟಿಸು ಇರುತ್ತೆ ಪೇಷಂಟ್ಗೆ. ಸೊ ನಾವು ಓನ್ಲಿ ರುಮೆಟೈಡ್ ಆರ್ಥ್ರೈಟಿಸ್ಗೆ ಫೋಕಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಅರ್ಥ ಇಲ್ಲ, ಅಥವಾ ಗೌಟಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅರ್ಥ ಇಲ್ಲ. ಸಿ ಎಲ್ಲ ಒಂದು ದೇಹಕ್ಕೆ ಹೊಂದಿಕೊಳ್ಳದಂಥ ಔಷಧಿಗಳು ಕೊಡಬೇಕಾಗತ್ತೆ. ಅವರ ಬಾಡಿಗೆ ತಕ್ಕ ಹಾಗೆ ನಾವು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡಬೇಕಾಗತ್ತೆ. ಯಾಕಂದರೆ ಈಗ ಸಪ್ಲಿಮೆಂಟ್ಸ್ ಅನ್ನೋದು ಈಗ ಕ್ಯಾಲ್ಶಿಯಂ ಕಡಿಮೆ ಇದೆ ಅಥವಾ ವೈಟಮಿನ್ ಡಿ ಕಮ್ಮಿ ಇದೆ ಅಂತ ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತಾರೆ. ಸಿ ಸಪ್ಲಿಮೆಂಟ್ಸ್ ತಗೊಳ್ಳೋದು ನಾವು ತಪ್ಪು ಅಂತ ಯಾವ ಪೇಷಂಟ್ಗೂ ಹೇಳೋದಿಲ್ಲ. ಸಿ ಖಂಡಿತವಾಗ್ಲೂ ನಾವು ಫುಡ್ಡಲ್ಲಿನೂ ತಗೊಳ್ಬೋದು ಸಪ್ಲಿಮೆಂಟ್ಸ್. ಕೆಲವರಿಗೆ ಫುಡ್ಡಲ್ಲಿ ಸಾಕಾಗ್ತಿಲ್ಲ ಅಂದರೆ ಸಪ್ಲಿಮೆಂಟ್ಸ್ ಟ್ಯಾಬ್ಲೆಟ್ ಮುಖಾಂತರ ಕೂಡ ತಗೊಳ್ಬೋದು. ಬಟ್ ಯಾಕೆ ನಮ್ಮ ಬಾಡಿಯಲ್ಲಿ ಕೊರತೆ ಆಗ್ತಾ ಇದೆ? ಬಿಕಾಸ್ ಸಪ್ಲಿಮೆಂಟ್ಸ್ ಅನ್ನೋದು ಯಾವ ಸ್ಟೇಜಲ್ಲಿ ಬೇಕಾಗತ್ತೆ? 30-35-40 ವರ್ಷದವ್ರಿಗೆ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಅವ್ರ ಫುಡ್ ಹ್ಯಾಬಿಟ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೋದು, ಅವರ ಬಾಡಿಯ ಒಂದು ಅಬ್ಸಾರ್ಪ್ಷನ್ ಲೆವೆಲ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಕ್ಯಾಲ್ಶಿಯಂ ಕೊರತೆ ಇದೆ, ಯಾಕೆ ಕ್ಯಾಲ್ಶಿಯಂ ಕೊರತೆ ಆಗ್ತಿದೆ? ನಾಟ್ ಓನ್ಲಿ ಬಿಕಾಸ್ ಆಫ್ ಫುಡ್ ಕಡಿಮೆ ಇಂಟೇಕ್ ಇದೆ ಅಂತಲ್ಲ. ಸಿ ಎಲ್ಲ ನಾರ್ಮಲ್ ಫುಡ್ ತಗೊಳ್ತಾ ಇದ್ದೀವಿ ಮನೆಯಲ್ಲಿ, ಬಟ್ ಆದರೂ ನಮಗೊಂದೇ ಯಾಕೆ ಕ್ಯಾಲ್ಶಿಯಂ ಕಡಿಮೆ ಆಗ್ತಿದೆ, ವಿಟಮಿನ್ ಡಿ ಕಡಿಮೆ ಆಗ್ತಿದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಅದನ್ನೇ ನಾವು ಪ್ರಾಪರ್ ಕೇಸ್ ಅಪ್ರೋಚ್ ಮಾಡಬೇಕಾಗತ್ತೆ. ಸೊ ಅವರಲ್ಲಿ ಅಬ್ಸಾರ್ಪ್ಷನ್ ಯಾಕೆ ಕಮ್ಮಿ ಆಗ್ತಿದೆ, ಸೊ ಅದನ್ನು ನಾವು ತಕ್ಕ ಹಾಗೆ ನೋಡಿಕೊಂಡು ಅವರು ದೇಹಕ್ಕೆ ತಕ್ಕ ಹಾಗೆ ಚಿಕಿತ್ಸೆ ಕೊಟ್ಟಾಗ ಸೊ ಅಬ್ಸಾರ್ಪ್ಷನ್ ಲೆವೆಲ್ನ ಇಂಪ್ರೂವ್ ಮಾಡುವಂಥದ್ದು, ಕ್ಯಾಲ್ಶಿಯಂ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುವಂಥದ್ದು, ಮೂಳೆಗಳ ಸಾಂದ್ರತೆನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು. ಒಂದು ವೇಳೆ ರುಮೆಟೆಡ್ ಆರ್ಥ್ರೈಟಿಸ್ ಇದೆ, ಸೊ ಸ್ಟಿಫ್ನೆಸ್ ಕಮ್ಮಿ ಆಯಿತು, ಬಾವು ಕಮ್ಮಿ ಆಯಿತು, ನೋವು ಕಮ್ಮಿ ಆಯಿತು, ಬಟ್ ಒಳಗಡೆ ಆರ್ ಎ ಫ್ಯಾಕ್ಟರ್ ಅಷ್ಟೇ ಇದೆ, ಜಾಸ್ತಿ ಇದೆ, ಸೊ ಅಥವಾ ಸಿ ಆರ್ ಪಿ ಜಾಸ್ತಿ ಇದೆ, ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಸೊ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ತಾ ಹೋದಾಗ ಸೊ ಆ ಒಂದು ಜಾಯಿಂಟ್ಸ್ಗಳಿಗೆ ಏನು ಎಫೆಕ್ಟ್ ಆಗ್ತಾ ಇದೆ, ಜಾಯಿಂಟ್ ಲೈನಿಂಗಿಗೆ ಏನು ಡ್ಯಾಮೇಜ್ ಆಗ್ತಾ ಇದೆ, ಸೊ ಏನು ಡಿಫಾರ್ಮಿಟಿ ಆಗ್ತಾ ಇರುತ್ತೆ ಅದನ್ನು ತಡಿತಾ ಹೋಗ್ಬೋದು. ಆ ಯೂರಿಕ್ ಆ್ಯಸಿಡ್ ಅಂಶ ಒಂದು ವೇಳೆ ತೊಂದರೆ ಇದ್ದಲ್ಲಿ, ಈಗ ಮೆಡಿಸಿನ್ಸ್ ತೊಗೊಂಡಾಗ ಯೂರಿಕ್ ಆ್ಯಸಿಡ್ ಕಮ್ಮಿ ಆಯಿತು ಮೇಡಮ್, ಮತ್ತೆ ಪುನಃ ನಾವು ಮೆಡಿಸಿನ್ಸ್ ಬಿಟ್ಟಾಗ ಮತ್ತೆ ಪುನಃ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಯಿತು, ಮತ್ತೆ ತಿರ್ಗಾ ನಮಗೆ ನೋವು ಅದೇ ಥರ ಬರ್ತಾ ಇದೆ. ಸಿ ಖಂಡಿತವಾಗ್ಲೂ ಇದು ಯಾಕೆ ಇದೇ ಥರ ಬರ್ತಾ ಇದೆ, ಮೇನ್ ಆರ್ಥ್ರೈಟಿಸ್ ಯಾಕೆ ಬರ್ತಾ ಇದೆ, ಯೂರಿಕ್ ಆ್ಯಸಿಡ್ ಅಂಶನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಸೊ ಆಗ ಮಾತ್ರನೇ ನಾವು ಒಂದು ರಕ್ತದಲ್ಲಿ ಯಾವಾಗ ಈ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡ್ಕೊಳ್ತೀವೋ, ಕಾಯಿಲೆಗೆ ತಕ್ಕ ಹಾಗೆ ನಾವು ಚಿಕಿತ್ಸೆ ತಗೊಳ್ತೀವೋ, ಆಗ ಖಂಡಿತವಾಗ್ಲೂ ಈ ಒಂದು ರುಮೆಟೆಡ್ ಆರ್ಥೈಟಿಸ್ ಇರ್ಬೋದು, ಆಸ್ಟಿ ಆರ್ಥೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಪ್ರತಿಯೊಂದು ಅವರೊಂದು ಜೀವನ ಶೈಲಿಗೆ ತಕ್ಕ ಹಾಗೆ ಚಿಕಿತ್ಸೆ ಜೊತೆಗೆ ಲೈಫ್ ಸ್ಟೈಲ್ ತಿಳಿಸ್ಕೊಟ್ಟು ಆಹಾರ ಪದ್ಧತಿನ ತಿಳಿಸ್ಕೊಟ್ಟಾಗ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ನ ನಾವು ಟ್ರೀಟ್ ಮಾಡ್ಬೋದು, ಆರ್ಥೈಟಿಸ್ಗೆ ಟ್ರೀಟ್ ಮಾಡ್ಕೊಳ್ಳೋ ಜೊತೆಗೆ ಕ್ಯೂರ್ ಕೂಡ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಆರ್ಥ್ರೈಟಿಸ್ ಅಂತಂದ್ರೆ ಏನು, ಪ್ರಮುಖವಾಗಿ ನೋಡುವಂತ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಆಗಿರ್ಬೋದು, ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣಗಳು, ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳಿದೆ, ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಗಳಿಂದ ಸಫರ್ ಆಗ್ತಿದ್ದಲ್ಲಿ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಬೆಂಗಳೂರಿನ ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್. ಇನ್ನು ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಜೀವನ ರೇಖಾ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.